ಉಡುಪಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಇನ್ನು ಮಳೆಯಿಂದ ಉಡುಪಿಯ ಕುದ್ರು ಪ್ರದೇಶದಲ್ಲಿ ನೆರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಪನಾಶಿನಿ ನದಿ ತೀರದ ಅಕುಂದ್ರದಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ಉಡುಪಿಯ ಅಂಕುದ್ರು ಪ್ರದೇಶ ಜಲಾವೃತಗೊಂಡಿದೆ. ಐದು ದೋಣಿಗಳ ಮೂಲಕ ನಿವಾಸಿಗಳನ್ನು ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ. ಸುಮಾರು 50 ಕ್ಕೂ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಇಂದು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುವ ಮುನ್ಸೂಚನೆ ಇರೋದ್ರಿಂದ ಉಡುಪಿಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶದಿಂದ ನಮ್ಮ ಉಡುಪಿ ಪ್ರತಿನಿಧಿ ದಿನೇಶ್ ನಡೆಸಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ. ಉಡುಪಿಯಲ್ಲಿ ವರ್ಣನ ಆರ್ಭಟದಿಂದಾಗಿ ಸಾಕಷ್ಟು ಕುದ್ರು ಭಾಗಗಳು ಏನಿದೆ ಇದು ಜಲಾವೃತಗೊಳ್ತಾ ಇದ್ರೆ, ಅಂದ್ರೆ ಉಡುಪಿಯಲ್ಲಿ ಸಾಕಷ್ಟು ಕುದ್ರುಗಳಿರುವಂಥದ್ದು ಅಂದ್ರೆ ನದಿಯ ತೀರದಲ್ಲಿ ವಾಸಿಸುವ ಕುಟುಂಬಗಳಿರುವಂಥದ್ದು, ಏನು ಮಳೆ ಹೆಚ್ಚಾದಾಗ ನದಿ ನೀರು ಉಕ್ಕಿ ಹರಿದು ಈಗ ಕುದ್ರು ಭಾಗಗಳಿಗೆ ನೀರು ನುಗ್ಗಿ ಅಲ್ಲಿನ ನಿವಾಸಿಗಳು ಅಪಾಯವನ್ನು ಎದುರಿಸ್ತಾರೆ. ಈ ಸಂದರ್ಭದಲ್ಲಿ ಈ ಕುದ್ರು ನಿವಾಸಿಗಳನ್ನು ಶಿಫ್ಟ್ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಅಲ್ಲಿನ ಸ್ಥಳೀಯರೇ ಸೇರಿಕೊಂಡು ಮಾಡ್ತಾರೆ. ಅಂದರೆ ದೋಣಿ ಮೂಲಕವಾಗಿ ಅವರನ್ನು ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಅಂದರೆ ಈ ಒಂದು ಅಂಕುದ್ರು ಭಾಗ ಏನಿದೆ ಇಲ್ಲಿ ಸಾಕಷ್ಟು ಮನೆಗಳಿದ್ರು ಇವುಗಳನ್ನು ಇಲ್ಲಿನ ನಿವಾಸಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ಆಗ್ತಿದೆ. ನಮ್ಮ ಜೊತೆ ಸ್ಥಳಾಂತರ ಮಾಡುವಂಥ ಇಲ್ಲಿನ ಸ್ಥಳೀಯ ನಿವಾಸಿ ಒಬ್ಬರಿದ್ದರೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ ಸರ್. ಎಷ್ಟು ಜನ ಇದ್ರು, ಎಷ್ಟು ಜನರನ್ನ ಸ್ಥಳಾಂತರ ಮಾಡಲಾಗಿದೆ? ಒಂದು 40-45 ಜನ ಸ್ಥಳಾಂತರ ಮಾಡಿದ್ದೀವಿ. ಇನ್ನು ಎಷ್ಟು ಜನ ಸಿಗ್ತದೆ ನೋಡಬೇಕು. ಅಲ್ಲಿ ಒಂದು 5-6 ಜನ ಇದ್ದಾರೆ, ಈಗ ಮತ್ತೆ ನೋಡಿ ಇದು ಮಾಡಬೇಕು. ಎಲ್ಲ ಕುದ್ರು ಭಾಗದಲ್ಲಿ ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆ ಅಲ್ವಾ? ಅಂದರೆ ನದಿ ನೀರು ಹೆಚ್ಚಾಗಿ ಕುದುರಿಗೆ ನುಗ್ತದ? ಹೌದು, ಇದೇ ವರ್ಷ ಹೋದ ವರ್ಷ ಆಗಿ ಹೀಗಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ನೀರು ಇದಾಗಿ ಮನೆ ಎಲ್ಲ ಮುಳುಗಿದೆ. ಈ ಸರಿ ಹಾಗೆ ಆಗ್ತಾ ಉಂಟು. ಇನ್ನು ಕಾದು ನೋಡ್ಬೇಕು ಏನಾಗ್ತಾ ಅಂತ. ಈಗ ಎಲ್ಲರನ್ನು ಸೇಫ್ ಮಾಡಿದ್ರೆ ಕೆಲವರು ಅಷ್ಟು ಅಲ್ಲಿ ಇದ್ದಾರೆ? ಇನ್ನು ಕೆಲವರು ಮನೆಯಲ್ಲೇ ಇದ್ದಾರೆ, ಮತ್ತೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸುಮಾರು ಜನ ಸೇಫ್ ಮಾಡಿ ಬಿಟ್ಟಿದ್ದೀವಿ. ಇನ್ನು ರಾತ್ರಿ ವೇಳೆ ಇನ್ನೂ ಕೂಡ ಮಳೆ ಬಂದರೆ ಬಹಳಷ್ಟು ಅಪಾಯ ಅಲ್ವಾ ಈ ಕುದ್ರು ಭಾಗಗಳಿಗೆ? ಹೌದು, ಮಸ್ತ್ ಅಪಾಯ ಆಗ್ತದೆ. ಸಣ್ಣ ಮಕ್ಕಳು ವೃದ್ಧರೆಲ್ಲ ಇದ್ರು, ಅವ್ರಿಗೆ ಎಲ್ಲರಿ ಎಲ್ಲಿ ಈಗ ವ್ಯವಸ್ಥೆ ಮಾಡಲಾಗಿದೆ? ಇಲ್ಲಿ ನಮ್ಮ ಬಿಲ್ಲವ ಸಂಘದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ? ಹೌದು ಹೌದು, ಅಲ್ಲೇ ಇದ್ದಾರೆ. ಕುದ್ರುವಲ್ಲಿ ಒಟ್ಟಿಗೆ ಈ ಅಂಕುದ್ರು ಭಾಗದಲ್ಲಿ ಎಷ್ಟು ಮನೆ ಇದೆ ಈ ರೀತಿಯಾಗಿ? 150 ಮೇಲುಂಟು ಮನೆ, 150-200 ಮೇಲೆ ಮನೆ ಉಂಟು. ಈಗ ಮನೆಯಲ್ಲಿ ಹೆಚ್ಚಿನವರು ಇರೋದು ಕಮ್ಮಿ, ಒಂದು ಮನೆಯಲ್ಲಿ 10 ಮಂದಿ ಹೀಗೆಲ್ಲ ಇರ್ತಾರೆ. ನೀವೇ ಶಿಫ್ಟ್ ಮಾಡ್ತಿದ್ರೆ ಅಥವಾ ಅಗ್ನಿಶಾಮಕ ದಳದವರು ಬರ್ತಾ ಇದ್ದಾರಾ, ಹೇಗೆ ಅಂತ? ಅಗ್ನಿಶಾಮಕ ಯಾರು ಬರಲಿಲ್ಲ, ಈಗ ನಾವೇ ಮಾಡ್ತಾ ಇದ್ದೀವಿ ಎಲ್ಲ. ಎಷ್ಟು ದೋಣಿ ಮೂಲಕ ಮಾಡ್ತಿದ್ರಿ? ನಮಗೆ ಒಂದು 5 ದೋಣಿ ಉಂಟು. ಅಲ್ಲಿ ಅಂಕೋದಲ್ಲಿ ಒಂದು 3 ದೋಣಿ ಉಂಟು, ಇಲ್ಲಿ ಒಂದು 2 ಉಂಟು. ಎಲ್ಲರನ್ನು ಕೂಡ ಸ್ಥಳಾಂತರ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಡ್ತಿದ್ರಲ್ಲ? ಹೌದು. ಇಲ್ಲಿನ ಸ್ಥಳೀಯ ನಿವಾಸಿಯೊಬ್ಬರ ಮಾತು. ಅಂದ್ರೆ ಅಂಕುದ್ರು ಭಾಗದಲ್ಲಿ ಸಾಕಷ್ಟು ಜನ ಏನು ನೀರಿನಿಂದಾಗಿ ಸಮಸ್ಯೆ ಎದುರಿಸ್ತಾ ಇದ್ರು, ಹಾಗಾಗಿ ಇವರನ್ನೆಲ್ಲರನ್ನು ಕೂಡ ಸ್ಥಳಾಂತರ ಮಾಡಿದ್ದೇವೆ. ಅಂದ್ರೆ ಆ ಜಿಲ್ಲಾಡಳಿತದ ಏನು ಇದಕ್ಕೆ ಕಾಯ್ದೆ, ನಾವಾಗಿಯೂ ಕೂಡ ಸ್ವಂತವಾಗಿ ನಮ್ಮ ದೋಣಿಯನ್ನು ಉಪಯೋಗಿಸಿಕೊಂಡು ಇವರನ್ನ ಸ್ಥಳಾಂತರ ಮಾಡುವಂತ ಕಾರ್ಯಕ್ಕೂ ಕೂಡ ಮುಂದಾಗಿದ್ದೇವೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತ. ಒಟ್ಟಿನಲ್ಲಿ ಅಂಕುದ್ರು ಭಾಗ ಏನಿದೆ ಇಲ್ಲಿನ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂತದ್ದು, ಸಾಕಷ್ಟು ಅಪಾಯವನ್ನು ಕೂಡ ಎದುರಿಸ್ತಾ ಇರುವಂತದ್ದು. ದಿನೇಶ್ ಕಾಶಿಪಟ್ನ, ನ್ಯೂಸ್ ಫಸ್ಟ್, ಉಡುಪಿ. News first. Pratikshana.